ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಕಳೆದ ಮೂರು ದಿನಗಳಿಂದ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ಶುಕ್ರವಾರ ಸಂಜೆಯಿಂದ ರಾಷ್ಟ್ರ ರಾಜಧಾನಿಯಲ್ಲಿ ಉಳಿದುಕೊಂಡಿದ್ದು ಕೇಸರಿ ಬ್ರಿಗೇಡ್ ಮೀಟ್ ಮಾಡಲು ಟ್ರೈ ಮಾಡ್ತಿದ್ದಾರೆ. ನಿನ್ನೆ ಸಂಜೆ ಶೆಟ್ಟರ್ ಜೊತೆ BSY ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಭೇಟಿಗೆ ಸಮಯ ನಿಗದಿಯಾಗಿತ್ತು ಅಂತ ಹೇಳಿದರು. ಆದರೆ ಬರೀ ಕೈಯಲ್ಲೇ ಈಗಾಗಲೇ ಅವರು ವಾಪಸ್ಸಾಗಿರೋದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿ ಬೀಡುಬಿಟ್ಟಿರುವ ವಿಚಾರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಸಿಎಂ ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿದ್ದಾರಾ ಅನ್ನೋದು ನಿಮಗೆ ಗೊತ್ತಾ? ನಿಮಗೆಷ್ಟು ಗೊತ್ತೋ ನಮಗೂ ಅಷ್ಟೇ ಗೊತ್ತಿರೋದ್ರಿ ಅಂತ ಸಿದ್ದರಾಮಯ್ಯ ಮಾಧ್ಯಮದವರನ್ನೇ ಮರು ಪ್ರಶ್ನೆ ಮಾಡಿದ್ದಾರೆ. ಹಾಲಿ ಗೃಹ ಸಚಿವ MB ಪಾಟೀಲ್ DCM ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿದರು. ಬೆಂಗಳೂರಲ್ಲಿ ಪರಂ ನಿವಾಸಕ್ಕೆ ಭೇಟಿ ಮಾಡಿದ ಪಾಟೀಲ್, ಗೃಹ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡಿದ್ದೇನೆ, ಹೀಗಾಗಿ ನಿಮ್ಮ ಸಲಹೆ ಸೂಚನೆ ನೀಡುವಂತೆ ಮನವಿ ಮಾಡಿದರು. ಇದಕ್ಕೆ ಪರಮೇಶ್ವರ್ ಸಹಕಾರ ನೀಡೋ ಭರವಸೆ ಕೊಟ್ಟರು. ಖಾತೆ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ HM ರೇವಣ್ಣ ಪ್ರತಿಕ್ರಿಯೆ ಕೊಟ್ಟರು. ಆನೇಕಲ್ನಲ್ಲಿ ಮಾತನಾಡಿದ ಅವರು, ಸರ್ಕಾರದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳಿವೆ, ಸಚಿವ ಸ್ಥಾನದಲ್ಲಿ ಅದಲು ಬದಲಾಗಿದೆ, ಹೀಗಾಗಿ ಇದರಿಂದ ಸರ್ಕಾರಕ್ಕೆ ಯಾವುದೇ ಅಪಾಯವಿಲ್ಲ ಅಂತ ಹೇಳಿದರು. ಲೋಕೋಪಯೋಗಿ ಸಚಿವ HD ರೇವಣ್ಣ ಅವರ ಪುಟಗೋಸಿ ಮಂತ್ರಿಗಿರಿ ಹೇಳಿಕೆಗೆ ರಿಯಾಕ್ಟ್ ಮಾಡಲಿಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ನಿರಾಕರಿಸಿದರು. ಮೈಸೂರಲ್ಲಿ ಈ ಕುರಿತು ರಿಯಾಕ್ಟ್ ಮಾಡಿದಂಥ ಸಿದ್ದರಾಮಯ್ಯ HD ರೇವಣ್ಣ ಹೇಳಿಕೆಗೆ ಸಚಿವ ದೇಶಪಾಂಡೆ ಉತ್ತರ ಕೊಟ್ಟಿದ್ದಾರೆ, ನಾನೇನು ಇದಕ್ಕೆ ರಿಯಾಕ್ಟ್ ಮಾಡೋಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಇಂದು ಸಾಹಸ ಸಿಂಹ ವಿಷ್ಣುವರ್ಧನ್ 9ನೇ ವರ್ಷದ ಪುಣ್ಯತಿಥಿ. ರಾಜ್ಯಾದ್ಯಂತ ಪುಣ್ಯತಿಥಿ ಅದ್ಧೂರಿಯಾಗಿ ನಡೀತಾ ಇದೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿರುವ ಸಮಾಧಿಗೆ ವಿವಿಧ ಪೂಜೆ ಪುನಸ್ಕಾರ ನಡೀತಾ ಇದೆ. ವಿವಿಧ ಪುಷ್ಪಗಳಿಂದ ಸಮಾಧಿಗೆ ರಾಜ್ಯದೆಲ್ಲೆಡೆಯಿಂದ ಬಂದಿರುವಂತಹ ಅಭಿಮಾನಿಗಳು ನಮಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಅಭಿಮಾನಿಗಳಿಗಾಗಿ ಆರೋಗ್ಯ ತಪಾಸಣೆ ಕೈಗೊಂಡಿದ್ದು ಅನ್ನದಾನ ಸಂತರ್ಪಣೆ ಕೂಡ ನಡೀತಾ ಇದೆ. ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಅಭಿವೃದ್ಧಿಗೆ ನಟ ಸುದೀಪ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ಸುದೀಪ್ ಶೀಘ್ರ CM ಕುಮಾರಸ್ವಾಮಿ ಭೇಟಿಯಾಗಿ ಪುಣ್ಯಭೂಮಿಗೆ ರೂಪುರೇಷೆಗಳನ್ನು ರೂಪಿಸುತ್ತೇವೆ ಅಂತ ನಟ ರವಿ ಶ್ರೀವತ್ಸ ಹೇಳಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಬಳಿ ಮಾತನಾಡಿದ ಶ್ರೀವತ್ಸ, ಮುಂದಿನ ವರ್ಷ ಸೆಪ್ಟೆಂಬರ್ ಅಂತ್ಯಕ್ಕೆ ಪುಣ್ಯಭೂಮಿ ನಿರ್ಮಾಣದ ಭರವಸೆ ಸರ್ಕಾರದಿಂದ ಸಿಕ್ಕಿದೆ ಅಂತ ಹೇಳಿದ್ದಾರೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಕುರಿತು ಮತ್ತೊಂದು ಪುಸ್ತಕ ಲೋಕಾರ್ಪಣೆಗೊಂಡಿದೆ. ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರ ಪರಿಚಿತ ಪುಸ್ತಕವನ್ನು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಬಿಡುಗಡೆ ಮಾಡಲಾಯಿತು. ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ್ ಹೆಸರಿನ ಹೊತ್ತಿಗೆಯನ್ನು ಡಾಕ್ಟರ್ HS ರಾಘವೇಂದ್ರ ರಾವ್ ಬಿಡುಗಡೆ ಮಾಡಿದರು. ಹೊಸ ವರ್ಷಾಚರಣೆಗೆ ಇನ್ನೊಂದೇ ದಿನ ಬಾಕಿ. ಈ ಸಂಬಂಧ ಶಾಕ್ ಮೇಲೆ ಶಾಕ್ ನೀಡುತ್ತಿದ್ದ ಪೊಲೀಸ್ ಇಲಾಖೆ ಪಾರ್ಟಿ ಪ್ರಿಯರಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ. ಮಧ್ಯರಾತ್ರಿ 2 ಗಂಟೆಯ ತನಕ ಹೋಟೆಲ್ ಹಾಗೂ ಬಾರ್ ತೆರೆಯಲು ಅವಕಾಶ ಕಲ್ಪಿಸಲಾಗಿದೆ. ಬೆಂಗಳೂರಿನ ಬಾರ್ ಮತ್ತು ರೆಸ್ಟೋರೆಂಟ್ಗಳ ಅವಧಿ ವಿಸ್ತರಿಸಿ ಪೊಲೀಸ್ ಆಯುಕ್ತ TSunil Kumar ಆದೇಶ ಹೊರಡಿಸಿದ್ದಾರೆ.